ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚನ್ನಾ ಮಸಾಲೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ಶುಚಿ ರುಚಿ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅರ್ಧ ಕಪ್ಪಷ್ಟು ಕಾಬೂಲ್ ಕಡಲೆನ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ, ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಡೋಣ. ಇದಕ್ಕೆ ಸುಮಾರು 2-3 ಪಟ್ಟಷ್ಟು ಅಂದರೆ 1.5 ಕಪ್ಪಷ್ಟು ತಾಜಾ ನೀರನ್ನ ಹಾಕಿ 8 ಸೀಟಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಒಂದು ಮಿಕ್ಸರ್ ಜಾರ್ಗೆ 1 ಚಿಕ್ಕ ಈರುಳ್ಳಿ, 2 ಚಿಕ್ಕ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಚಮಚದಷ್ಟು ಗೋಡಂಬಿ, 2 ಬ್ಯಾಡ್ಗೆ ಮೆಣಸಿನಕಾಯಿ, 1/2 ಇಂಚಷ್ಟು ಶುಂಠಿ, 1 ಇಂಚಷ್ಟು ಹುಣಸೆ ಹಣ್ಣ ಹಾಕಿ, 1/4 ಚಮಚದಷ್ಟು ಕಾಳುಮೆಣಸನ್ನ ಹಾಕಿ ಸುಮಾರು 1/4 ಚಿಕ್ಕ ಲೋಟದಷ್ಟು ನೀರನ್ನ ಹಾಕ್ಕೊಡೋಣ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ನಮ್ಮ ಮಸಾಲೆ ತಯಾರಾಗುತ್ತೆ. ಈಗ 8 ಸೀಟಿಗಳಾಗಿವೆ. ಈಗ ಕುಕ್ಕರ್ ಮುಚ್ಚಳನ ತೆಗೆದು ನೋಡೋಣ. ನೋಡಿದರೆ ಇದು ಚೆನ್ನಾಗಿ ಬೆಂದಿದೆ ಅನಿಸ್ತಿದೆ. 1 ಕಾಬೂಲ್ ಕಡಲೆನ ತೊಗೊಂಡು ಈ ಥರ ಅಮ್ಕಿ ನೋಡ್ತಾ ಇದ್ದೀನಿ. ನೋಡಿ, ಇದು ತುಂಬ ಚೆನ್ನಾಗಿ ಬೆಂದಿದೆ. ಬೇಯಿಸಿದ ಕಡಲೆ ಹಾಗೂ ನೀರು ಎರಡನ್ನೂ ತೆಗೆದಿಟ್ಟ ನಂತರ 1 ಬಾಣಲೆಗೆ 2 ಟೇಬಲ್ ಚಮಚದಷ್ಟು ಎಣ್ಣೆ, 1/2 ಚಮಚ ಜೀರಿಗೆ ಹಾಕಿ ಇದನ್ನು ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಚಿಕ್ಕ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೇನೆ. ಅದನ್ನು ಹಾಕಿ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ. ಈಗ ಇದಕ್ಕೆ 2 ಹಸಿಮೆಣಸಿನಕಾಯಿಯನ್ನು ಉದ್ದುದ್ದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕಿ ಬಾಡಿಸ್ಕೊಳ್ಳೋಣ. ಈ ಅಡುಗೆಗೆ ಹಸಿಮೆಣಸು, ಒಣಮೆಣಸು, ಕರಿಮೆಣಸು ಎಲ್ಲವನ್ನು ಹಾಕಲಾಗಿದೆ. ಈ ಹಂತದಲ್ಲಿ ಇದಕ್ಕೆ 1/4 ಚಮಚ ಗರಂ ಮಸಾಲೆ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮತ್ತು ಇದಕ್ಕೆ ಮಾಡಿಟ್ಟಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಯಾವುದೇ ಪದಾರ್ಥವನ್ನು ರುಬ್ಬಿಟ್ಟುಕೊಳ್ಳುವ ಮುಂಚೆ ಹುರಿದೇ ಇರೋದ್ರಿಂದ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಶುಂಠಿ, ಈರುಳ್ಳಿ ಇವೆಲ್ಲದರ ಹಸಿವಾಸನೆ ಹೋಗಬೇಕು. ಈಗ ಇದಕ್ಕೆ ಬೇಯಿಸಿಟ್ಟಿರುವಂತಹ ಕಾಬೂಲ್ ಕಡಲೆನ ಹಾಕೋತಿದ್ದೀನಿ. ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸತಿ ಚೆನ್ನಾಗಿ ಕಲಸ್ಕೊಳ್ಳೋಣ. ಚನ್ನಾ ಮಸಾಲನ ನಾವು ಎಷ್ಟೊಂದು ರೀತಿಯಲ್ಲಿ ಮಾಡ್ಬೋದು, ಅದರಲ್ಲಿ ಇದು ಸಹ ಒಂದು ರೀತಿ. ನೀವು ಯಾವ ಥರ ಚನ್ನಾ ಮಸಾಲನ ಮಾಡ್ತೀರಾ ಅಂತ ಖಂಡಿತವಾಗಿಯೂ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ. ಈ ಅಡುಗೆನ ಆದಷ್ಟು ಜಾಸ್ತಿ ಜನರೊಂದಿಗೆ ಹಂಚ್ಕೊಳ್ಳಿ. ಈಗ ಇದಕ್ಕೆ ಕಾಬೂಲ್ ಕಡಲೆ ಬೇಯಿಸಿದಂಥ ನೀರನ್ನು ಹಾಕ್ಕೊಳ್ಳೋಣ. ಈ ಥರ ಕಾಬೂಲ್ ಕಡಲೆ ಅಥವಾ ತರಕಾರಿ ಏನೇ ಬೇಯಿಸಿರೋ ನೀರಿದ್ರೆ ಯಾವತ್ತೂ ಅದನ್ನು ಎಸೆಯಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಬಿಸಿ ಬಿಸಿಯಾದಂತಹ ಚನ್ನಾ ಮಸಾಲ ತಯಾರಾಗುತ್ತೆ. ಇದು ಚಪಾತಿ, ಕುಲ್ಚ, ಭಟೂರ, ಪೂರಿ, ನಾನ್, ರೋಟಿ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟವಾಗುವಂತಹ ಈ ಅಡುಗೆನ ಖಂಡಿತವಾಗಿಯೂ ಮಾಡಿ ನೋಡ್ತೀರಾ ಅಂತ ಭಾವಿಸ್ತೇನೆ. ಇದನ್ನು ಚೆನ್ನಾಗಿ ಕುದಿಸಿ ಹಾಗೂ ಕಲಸಿ ಮತ್ತೆ ಚೆನ್ನಾಗಿ ಕುದಿಸಿ, ಆಗ ಇದು ಜಾಸ್ತಿ ಹೊತ್ತು ಹಾಳಾಗದೇ ಇರುತ್ತೆ. ಈಗ ಇದನ್ನು ಬಿಸಿ ಬಿಸಿಯಾಗಿ ಬಡಿಸೋಣ. ನಮ್ಮ ಈ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಕೆಳಗಿರುವ ಲೈಕ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.